ಕರ್ನಾಟಕ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಬರ್ತಿರಕ್ಕಂಥ ಯಾವುದೇ ರೀತಿಯಾದಂಥ ಜಾಬ್ ನೋಟಿಫಿಕೇಶನ್ನ ಪಡೆಯೋದಕ್ಕೆ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್. ನಮಸ್ಕಾರ ಸ್ನೇಹಿತರೆ, KFDCL ರಿಕ್ರೂಟ್ಮೆಂಟ್ ಬಗ್ಗೆ ನಾವು ವಿಡಿಯೋದಲ್ಲಿ ನಿಮಗೆ ವಿವರಗಳನ್ನು ತಿಳಿಸಿಕೊಡ್ತಾ ಇದ್ದೀವಿ. KFDCL ಅಂತಂದರೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು, ಇದರಲ್ಲಿ 10ನೇ ತರಗತಿ ಪಾಸಾದವರಿಗೆ ಹುದ್ದೆಗಳು ಖಾಲಿ ಇದ್ದು ಅವರ ವಿವರಗಳು ಈ ರೀತಿಯಾಗಿದೆ. ಒಟ್ಟು 43 ಹುದ್ದೆಗಳು ಖಾಲಿ ಇದ್ದು ಹುದ್ದೆಗಳ ಹೆಸರು ಫಾರೆಸ್ಟ್ ವಾಚರ್ ಅಂತ ಹೇಳ್ಬಿಟ್ಟು, ನೀವು ರಿಕ್ರೂಟ್ಮೆಂಟ್ ಆದಮೇಲೆ ನಿಮಗೆ ಫಾರೆಸ್ಟ್ ವಾಚರ್ ಅಂತ ನೀಡಲಾಗುತ್ತೆ. ಹಾಗೆ ಇದಕ್ಕೆ ಬೇಕಾಗಿರ್ತಾ ಇರತಕ್ಕಂಥ ಎಲಿಜಿಬಿಲಿಟಿ ಡೀಟೇಲ್ಸ್ ಈ ರೀತಿಯಾಗಿದೆ. ಎಜುಕೇಷನ್ ಕ್ವಾಲಿಫಿಕೇಷನ್ಸು ಈವಾಗಲೇ ಹೇಳಿದ ಹಾಗೆ 15ನೇ ತರಗತಿ ಪಾಸಾಗಿರ್ತಕ್ಕದ್ದು. ಸ್ಯಾಲ್ರಿ ಬಂದುಬಿಟ್ಟು 18,600 32,600 ಪ್ರತಿ ತಿಂಗಳು. ಏಜ್ ಲಿಮಿಟು, ಮ್ಯಾಕ್ಸಿಮಮ್ ಏಜ್ ಲಿಮಿಟು 30 ವರ್ಷ, ಮಿನಿಮಮ್ಮು ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ 18 ವರ್ಷ ಆಗಿರುತ್ತದೆ. ಅಪ್ಲಿಕೇಶನ್ ಫೀಸ್ ಈ ರೀತಿಯಾಗಿದೆ. SC ST PWD ವುಮೆನ್ ಕ್ಯಾಟಗರಿಯವರಿಗೆ 130 ರೂಪಾಯಿಗಳು, ಹಾಗೆ ಇನ್ನುಳಿದ ಕ್ಯಾಟಗರಿಗಳಿಗೆ 230 ರೂಪಾಯಿಗಳಿವೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಫಸ್ಟು ರಿಟರ್ನ್ ಎಕ್ಸಾಮ್ ಆಗುತ್ತೆ, ಅದಾದ ನಂತರ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಿಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ಅಫಿಷಿಯಲ್ ವೆಬ್ಸೈಟ್ ಆದಂಥ KFDCL.KAR.NIC.INಗೆ ಹೋಗಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಇಂಪಾರ್ಟೆನ್ಸ್ ಡೇಟ್ಸ್ ಅಂತಂದರೆ, ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 6th March 2019, ಇದು ಸ್ಟಾರ್ಟ್ ಆಗಿರೋದು 4th February 2019. 6th March 2019ಗೆ ಕ್ಲೋಸ್ ಆಗಿರುತ್ತೆ. ನಿಮಗೆ 1 ತಿಂಗಳ ಅವಕಾಶ ಇದೆ, ಇದನ್ನು ಉಪಯೋಗಿಸಿಕೊಳ್ಳಿ. ಹಾಗೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತಂದರೆ, ನೋಟಿಫಿಕೇಷನ್ ಅಡ್ವರ್ಟೈಸ್ಮೆಂಟ್ ವೆಬ್ಸೈಟ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ, ದಯವಿಟ್ಟು ಅಲ್ಲಿ ಡಿಸ್ಕ್ರಿಪ್ಷನ್ಲ್ಲಿ ನೋಡಿಬಿಟ್ಟು ಅಪ್ಲೈ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ಅಡ್ವರ್ಟೈಸ್ಮೆಂಟ್ ಹಾಗೂ ನೋಟಿಫಿಕೇಷನ್ ಲಿಂಕನ್ನು ಓದಿಕೊಳ್ಳಿ. ಇದು ಜಾಬ್ ನಿಮಗೆ ಸುಟೇಬಲ್ ಅನಿಸಿದಲ್ಲಿ ಅಪ್ಲೈ ಆನ್ಲೈನ್ ಅಥವಾ ವೆಬ್ಸೈಟ್ ಲಿಂಕ್ ಹೋಗಿಬಿಟ್ಟು ತಾವು ಅಪ್ಲೈ ಮಾಡತಕ್ಕದ್ದು. ಹಾಗೆ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಇತರೆ ಜಾಬ್ಸ್ಗಳ ಬಗ್ಗೆ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ಹೇಳಿ, ನಾವು ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ತಲುಪಿಸಲು ಪ್ರಯತ್ನ ಪಡ್ತೇವೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.